ಅರೆ ಅಷ್ಟು ಕೂತ್ಕೊಳ್ಳಿ ಜಿ ಕೂತ್ಸಿ ನೀವು ಮತ್ತೆ ಟೈಮ್ ಇದೆ ಅಲ್ಲ ಆರು ಗಂಟೆ ಎಷ್ಟು ಗಂಟೆ ಬೇಕು ಟೈಮ್ ಇದೆ ಗ್ರೋತ್ ರೇಟ್ ಈಗ ಅರ್ಜೆಂಟ್ ಮಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಜಿ ಎಸ್ ಟಿ ತಲಾದಾಯ ಇವೆಲ್ಲವಕ್ಕೂ ಕೂಡ ಅನೇಕ ಸೂತ್ರಗಳಿದಾವೆ ಅದನ್ನು ಕಂಡುಹಿಡಲಿಕ್ಕೆ ಕೇವಲ ಯಂಗ್ ಬ್ಲಡ್ ಇದೆ ಅನ್ನುವಂಥ ಒಂದೇ ಕಾರಣಕ್ಕೆ ಇದು ಜಾಸ್ತಿ ಆಗಿದೆ ಅಂತ ಹೇಳಲ್ಲ ಆಡಳಿತ ಮಾಡುವಂಥವರ ದೂರದೃಷ್ಟಿಕೋನ ದೂರದೃಷ್ಟಿಕೋನ ಹೇಗೆ ಮಾಡಬೇಕು ಎಲ್ಲಿ ಆದಾಯ ಜಾಸ್ತಿ ಮಾಡಬೇಕು ಎಲ್ಲ ಎಂಪ್ಲಾಯ್ಮೆಂಟ್ ಜಾಸ್ತಿ ಮಾಡಬೇಕು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಬೇಕು ಇದರ ಆಧಾರದ ಮೇಲೆ ಇವೆಲ್ಲವೂ ಕೂಡ ಜಾಸ್ತಿ ಆಗ್ತದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಅವಧಿನಲ್ಲಿ ನಮ್ಮ ನಾಯಕರುಗಳು ನಮ್ಮ ಸರ್ಕಾರ ಆ ರೀತಿ ಯೋಚನೆ ಮಾಡಿ ಪ್ರಾಮಾಣಿಕವಾಗಿ ಮಾಡಿತ್ತು ನಾನು ನಿಮ್ಮನ್ನು ಟೀಕೆ ಮಾಡಲಿಕ್ಕಾಗಿದ್ದು ಹೇಳ್ತಾ ಇಲ್ಲ ಆಯ್ತು ಹೋಗಲಿ ಮುಂದೆ ಆದರೆ ಎಲ್ಲಿ ಇದನ್ನು ಹೇಳಬೇಕಾಯಿತು ಅಂದರೆ ನಿಮ್ಮ ಪುಸ್ತಕದಲ್ಲಿ ಹಿಂದಿನ ಸರ್ಕಾರ ಏನು ಮಾಡಲಿಲ್ಲ ಕೆಟ್ಟದ್ದು ಮಾಡಿದೆ ಅನ್ನುವಂಥದ್ದನ್ನು ಬಿಂಬಿಸಿದ್ರಿಂದಾಗಿ ನಾನು ಈ ಕಂಪ್ಯಾರಿಸನ್ ಕೊಡಲೇಬೇಕು ಅಧ್ಯಕ್ಷರೇ ಆಯ್ತು ನಮ್ಮ ಭಾಷಣದಲ್ಲಿ ಈ ಕಂಪ್ಯಾರಿಸನ್ ಕೊಡಬೇಕು ನಿಮ್ಮ ಕಾಲದಲ್ಲಿ ಏನಾಗಿತ್ತು ಈಗ ಏನಾಗಿದೆ ಮುಂದೆ ನೀವು ಒಳ್ಳೇದು ಮಾಡ್ಬೋದು ನಾನು ಇಲ್ಲ ಅಂತ ಹೇಳೋದಿಲ್ಲ ಮಾಡಬೇಕು ನೀವು ಯಾಕಂದರೆ ಹೇಳಿದ್ರು ಈಗಾಗಲೇ ಮಂತ್ರಿಗಳು ಮುಂದೆ ನೋಡಿ ನೀವು 8 ತಿಂಗಳು ಆಮೇಲೆ ಭಾಷಣ ಮಾಡಿ ಅಂತ ನಮ್ಮ ಆಶಯ ಇದೆ ನೀವು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅನ್ನುವಂಥದ್ದು ನಮ್ಮ ಆಶಯ ಇದೆ ಮಾಡಿ ನೀವು ಏನು ತೊಂದರೆ ಇಲ್ಲ ನಿಮ್ಗೆ ಅಧಿಕಾರ ಇದೆ ಹಾಗಾಗಿ ಅಧ್ಯಕ್ಷರೇ ಜಿ ಎಸ್ ಟಿ ಸಂಗ್ರಹ 2018ರಲ್ಲಿ ಪ್ರತಿ ತಿಂಗಳಿಗೆ 7345 ಕೋಟಿ ಆಗ್ತಾಯಿತ್ತು ರಾಜ್ಯದ್ದು 2023ರಲ್ಲಿ ಅಧ್ಯಕ್ಷರೇ 14593 ಕೋಟಿಗೆ ಅಂದರೆ ದುಪ್ಪಟ್ಟು ಆಲ್ಮೋಸ್ಟ್ ಡಬಲಿಗೆ ಬಂದಿದೆ ಇದನ್ನು ನಾವು ಯಾರೂ ಮರಿಬಾರ್ದು ಜಿ ಎಸ್ ಟಿ ಸಂಗ್ರಹ ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಹೇಳಿದೆ ಮೊನ್ನೆ ಬೊಮ್ಮಾಯಿಯವರು ಇಂದಿನ ಸರ್ಕಾರದಲ್ಲಿ ಅದು ಯಡಿಯೂರಪ್ಪನವರು ಇರ್ಬೋದು ಟ್ಯಾಕ್ಸ್ ಕಲೆಕ್ಷನ್ಗೆ ಆದ್ಯತೆಯನ್ನು ಇವತ್ತು ಕೊಟ್ಟಿದ್ದರು ಹಾಗೆಯೇ ಎಫ್ ಡಿ ಐ ವಿದೇಶಿ ಬಂಡವಾಳ ಸರ್ ಇದು ಕೂಡ 2013ರಿಂದ 2018ರವರೆಗೆ ನಿಮ್ಮ ಅವಧಿಯ 5 ವರ್ಷ ಈ ರಾಜ್ಯಕ್ಕೆ ಬಂದಿದ್ದೆಷ್ಟು $20 ಬಿಲಿಯನ್ $5 ವರ್ಷದಲ್ಲಿ $20 ಬಿಲಿಯನ್ ಬಂದಿದೆ ಹೂಡಿಕೆ ಕೇವಲ 2021-22ರಲ್ಲಿ ಒಂದೇ ವರ್ಷದಲ್ಲಿ $22.1 ಬಿಲಿಯನ್ ಬಂದಿದೆ ನಾವು ಮರಿಬಾರ್ದು ಆಯಿತು ವಿದೇಶಿ ಹೂಡಿಕೆದಾರರು ಪುಕ್ಷಟೆ ಬರೋದಿಲ್ಲ ನಮ್ಮ ಮುಲಾಜಿಗೆ ಬರೋದಿಲ್ಲ ಇಲ್ಲೊಂದು ಒಳ್ಳೆ ಆಡಳಿತ ಇದೆ ಶಾಂತಿ ಸುವ್ಯವಸ್ಥೆ ಇದೆ ಇಲ್ಲಿ ಹೂಡಿಕೆಗೆ ಎಲ್ಲ ರೀತಿಯ ಸೌಲಭ್ಯಗಳಿದ್ದಾವೆ ವಾತಾವರಣ ಇದೆ ಇದನ್ನು ನೋಡಿ ಬರ್ತಾರೆ ಇವತ್ತು ನಮ್ಮ ಅಧಿಕಾರಾವಧಿಯಲ್ಲಿ ಹಿಂದಿನ ವರ್ಷದಲ್ಲಿ ಅಷ್ಟು ಒಳ್ಳೆಯ ಅವಕಾಶವನ್ನು ವಿದೇಶಿ ಹುಡುಗರಿಗೆ ಹೂಡಿಕೆದಾರರಿಗೆ ಮಾಡಿಕೊಟ್ಟಿದ್ವಿ ಇವತ್ತು ಸ್ಟಾರ್ಟಪ್ಗಳ ಸಂಖ್ಯೆ ಅಧ್ಯಕ್ಷರೇ 2016ರಲ್ಲಿ 1973 ಇತ್ತು ಈಗ 15,000 ಇದೆ ಇಷ್ಟು ಜಾಸ್ತಿ ಆಗಿದೆ ಆಹಾರ ಉತ್ಪಾದನೆ 13ರಿಂದ 18 5 ವರ್ಷದಲ್ಲಿ 13ರಲ್ಲಿ 10.8 ಮಿಲಿಯನ್ ಟನ್ ಇತ್ತು 19ರಲ್ಲೂ ಅಷ್ಟೇ ಆಯಿತು 23ರಲ್ಲಿ ಅಧ್ಯಕ್ಷರೇ 13.8 ಮಿಲಿಯನ್ ಟನ್ ಈ ರಾಜ್ಯದ ಆಹಾರ ಉತ್ಪಾದನೆ ಸರ್ಕಾರ ಕೊಟ್ಟಂಥ ಅಂಕಿಅಂಶಗಳು ನಾನು ಕ್ರಿಯೇಟ್ ಮಾಡ್ಕೊಂಡು ಹೇಳುವಂಥದ್ದಲ್ಲ ತಮಗೂ ಸಿಗ್ತದ ಲೆಕ್ಕಾಚಾರ ಹಾಗಾಗಿ 2008ರಿಂದ 2013ರವರೆಗೆ ತೆರಿಗೆ ಸಂಗ್ರಹ 107% ಜಾಸ್ತಿ ಆಗಿತ್ತು 2013ರಿಂದ 2018 70% ಮಾತ್ರ ಜಾಸ್ತಿ ಆಯಿತು 2022-23ರಲ್ಲಿ ಅಧ್ಯಕ್ಷರೇ 154,431 ಕೋಟಿ ಕೋವಿಡ್ ಇದ್ದಾಗಲೂ ಕೂಡ ತೆರಿಗೆ ಸಂಗ್ರಹದಲ್ಲಿ ಹಿಂದೆ ಬರಲಿಲ್ಲ ಈ ರಾಜ್ಯ ತಾವು ಗಮನಿಸಬೇಕು ಇದನ್ನು ಗಮನಿಸಿದಾಗ ಹಿಂದಿನ BJP ಸರ್ಕಾರ ಅತ್ಯುತ್ತಮವಾದಂಥ ಆಡಳಿತ ಕೊಟ್ಟಿದೆ ಈ ರಾಜ್ಯದ ಕಲ್ಯಾಣವನ್ನು ಬಯಸಿದೆ ಈ ರಾಜ್ಯದ ಜನರ ಆರ್ಥಿಕ ಸ್ಥಿತಿಯನ್ನು ಜಾಸ್ತಿ ಮಾಡಿದೆ ನೀವು ನೀವು ಒಂದ್ಸಾರಿ ನಮ್ಮ ಮನೆ ಮುಖ್ಯಮಂತ್ರಿಗಳು ಇಲ್ಲಿ ಭಾಷಣ ಓದುವಾಗ ನಾವು ಗಮನಿಸಿದ್ವಿ ಟಾರ್ಚ್ ಇಟ್ಕೊಂಡು ಭಾಷಣ ಮಾಡಿದರು ಆಯಿತು ಭಾಳ ಜನಕ್ಕೆ ನೆನಪಿದೆಯಲ್ಲ ಗೊತ್ತಿಲ್ಲ
ಟಾರ್ಚ್ ಹಿಡ್ಕೊಂಡು ಲೈಟ್ ಹೋಗ್ಬಿಟ್ಟಿತ್ತು ಇಡೀ ವಿಧಾನಸೌಧದ್ದು. ಆ ರೀತಿ ಇತ್ತು ವಿದ್ಯುತ್ತಿನ ಪರಿಸ್ಥಿತಿ. ಇವತ್ತು ರಾಜ್ಯದಲ್ಲಿ ಹೂಡಿಕೆ ಒಂದು ದಾಖಲೆ ವಿದೇಶಿ ಬಂಡವಾಳ ಇದು ಬಂದಿದ್ದರೆ ಇದೆಲ್ಲವೂ ಕಾರಣ. ವಿದ್ಯುತ್ ಉತ್ಪಾದನೆ ಏರಿಕೆ ಆಗಿದೆ, ಇವೆಲ್ಲವೂ ಕೂಡ ಆಗಿದೆ. ಮಾನ್ಯ ಅಧ್ಯಕ್ಷರೇ, ಪಟ್ಟಭದ್ರ ಹಿತಾಸಕ್ತಿಯಿಂದ ಬಂಡವಾಳಶಾಹಿಗಳು ಮೆರೆದರೆ ಅಂತ ಕೇಳಿದ್ದಾರೆ. ಯಾರು ಮೆರೆದ್ರು ಹೇಳಿ, ಉದಾಹರಣೆ ನೀಡಿ. ನಾವೇನು ಯಾವುದೇ ಉದ್ಯಮಿಗಳಿಗೆ ಕಾನೂನು ಮೀರಿ ಯಾವುದನ್ನು ಕೂಡ ಸಹಾಯ ಮಾಡಲಿಲ್ಲ. ಕಾನೂನು ಚೌಕಟ್ಟಿನ ಒಳಗಡೆ ಮಾಡಿದ್ದೇವೆ. ಏನೆಂದರೆ, ನಮ್ಮಲ್ಲಿ ಬರಬೇಕು ಉದ್ಯಮಗಳು, ಹೆಚ್ಚು ಬಂಡವಾಳ ಹೂಡಬೇಕು, ಹೆಚ್ಚು ಉದ್ಯೋಗಾವಕಾಶಗಳು ಸಿಕ್ಕಬೇಕು ಅನ್ನುವಂಥದ್ದು ನಮ್ಮ ಅನಿಸಿಕೆ ಆಗಿತ್ತು. ನಾನು ಹೇಳ್ತೀನಿ, ಅತ್ಯಂತ ಒಳ್ಳೆಯ ಬಜೆಟನ್ನು ಅವರು ಮಂಡನೆ ಮಾಡಿದ್ದಾರೆ. 2095 ರಿಂದ 2005 ವರೆಗಿನ ಬಜೆಟನ್ನು ಮಂಡನೆ ಮಾಡಿದರು. ಎಸ್ ಎಂ ಕೃಷ್ಣ ಅವರ ಸರ್ಕಾರ ನೆಕ್ಸ್ಟ್ ಬಂದಾಗ ಒಂದು ವೈಟ್ ಪೇಪರ್ನ ಹೊರಡಿಸಿದ್ರು. ವೈಟ್ ಪೇಪರ್ನ ಯಾವ ರೀತಿ 5 ವರ್ಷದಲ್ಲಿ ಸರ್ಕಾರ ಆರ್ಥಿಕವಾಗಿ ಅಧೋಗತಿಗೆ ಹೋಗಿತ್ತು ಅನ್ನುವಂಥದ್ದನ್ನ ಎಸ್ ಎಂ ಕೃಷ್ಣ ಅವರು ಹೊರಗೆ ತಂದಿದ್ದರು. ಆದ್ದರಿಂದ ನಾನು ಇದ್ರ ಬಗ್ಗೆ ಹೆಚ್ಚು ಹೇಳೋದಿಲ್ಲ. ನೀವು ಹೇಳ್ತೀರಿ, ಪುಟ 5ನೇ ಪುಟದಲ್ಲಿ ಹೇಳ್ತೀರಿ, ನಾವು ಒಪ್ಪಂದ ಹಾಗೂ ಅನುಕೂಲ ಸಿಂಧು ರಾಜಕಾರಣವನ್ನು ಧಿಕ್ಕರಿಸಿ ಸಂಪೂರ್ಣ ಬಹುಮತವನ್ನು ನೀಡಿರುವ ಶ್ರೀಸಾಮಾನ್ಯನ ತೀರ್ಮಾನವನ್ನು ತಲೆಬಾಗಿಸಿ ಸ್ವೀಕರಿಸುತ್ತೇವೆ ಎಂದು ಹೇಳಿದಿರಿ. 13ನೇ ಇಸವಿನಲ್ಲಿ 172 ಸೀಟ್ ಗೆದ್ದಂಥ ನೀವು, ಆಮೇಲೆ ಏನಾಯಿತು ಅಂತೇಳಿ ಗೊತ್ತಿದೆ. ರಾಜಕಾರಣಕ್ಕೆ ನಾನು ಹೋಗೋದಿಲ್ಲ. ಈ ಬಜೆಟ್ ಬಿಟ್ಬಿಡ್ತೇನೆ. ಇಲ್ಲ, ನೀವು ಹೇಳಿದ್ದು ಗೊತ್ತಾಯ್ತು. ಅದನ್ನ ಹೇಳೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಈಗ ಅದನ್ನು ಭಾಳ ಜನ ಅವ್ರು ಮರ್ತಿದ್ದಾರೆ, ಜನ ನೆನಪಿಟ್ಕೊಂಡಿದ್ದಾರೆ. ಆದ್ದರಿಂದ